ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮ್ಯಾಮ್, ಆಕ್ಚುಲಿ ನನಗೂ ಈ ಪಾರ್ಟಿಗೂ ಯಾವ ಸಂಬಂಧನೂ ಇಲ್ಲ. ಇನ್ಫ್ಯಾಕ್ಟ್ ನಾನು ಇವ್ರ ಜೊತೆನೇ ಇರ್ಲಿಲ್ಲ. ಗಾಳಿಪಟನ ಆಕಾಶದಲ್ಲಿ ಹಾರಿಸಿರೋರು ಆಕಾಶದಲ್ಲಿ ಇರ್ಬೇಕು ಅಂತ ಏನಿಲ್ವಲ್ಲ. ಕೆಳಗಡೆ ನಿಂತ್ಕೊಂಡು ಸೂತ್ರ ಕಟ್ಟಿರೋ ದಾರಾನ ಯಾರು ಆಡಿಸಿದ್ದಾರೆ ಅಂತ ನನಗೆ ಚೆನ್ನಾಗ್ ಗೊತ್ತು. ಈ ರೀತಿಯಲ್ಲ ಪಾರ್ಟಿ ಮಾಡಕ್ಕೆ ನೀನ್ ತಾನೇ ಎನ್ಕರೇಜ್ ಮಾಡಿರೋದು. ಮ್ಯಾಮ್, ಅದ್ ಹಾಗಲ್ಲ. ಸುಳ್ಳು ಹೇಳ್ತಿಲ್ವಾ? ನಿಜವಾಗ್ಲೂ ನಿನ್ಗೆ ಸುಳ್ಳು ಹೇಳ್ತಿಲ್ಲ ಅನ್ನೋ ಧೈರ್ಯ ನಿನಗಿದ್ರೆ ವಾದ ಮಾಡು, ನಾನು ರೆಡಿಯಾಗಿದ್ದೀನಿ. ನಿನ್ನ ತಾಯಿ ನಿನ್ನನ್ನು ಇದಕ್ಕೇನೆ ಇಲ್ಲಿ ಕಳಿಸಿರೋದು? ಇನ್ನು ನಿಮ್ಮನ್ನೆಲ್ಲ ಸಹಿಸ್ಕೊಂಡು ನನಗಿರೋಕ್ಕಾಗಲ್ಲ. ಸರೋಜಾ, ನರ್ತನನ್ನ ತಾಯಿಗೆ ಫೋನ್ ಮಾಡಿ ಕರಿ. ಇವ್ರ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋ ಕೇಳು. ಕೃಷ್ಣವೇಣಿ, ನಿಜವಾಗ್ಲೂ ಮೇಡಮ್ಗೆ ಇಷ್ಟು ಕೋಪ ಇದೆಯಾ? ಅವ್ರು ಮಾತಾಡಿದೀಗ ನೀನೇ ಕೇಳಿಸ್ಕೊಂಡಿಯಲ್ಲ. ಒಂದೊಂದು ಮಾತು ಸೂರ್ಜಿ ನಾಡ್ದಂಗಿದೆ. ಯಪ್ಪ, ಮ್ಯಾಮ್ ಇದು ಒಂದ್ಸಲ ಎಕ್ಸ್ಕ್ಯೂಸ್ ಮಾಡಿಬಿಡಿ. ಇವ್ರು ಇಷ್ಟು ಜೋರಾಗಿ ಮ್ಯೂಸಿಕ್ ಹಾಕೊಂಡು ಪಾರ್ಟಿ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಐ ವಿಲ್ ಮೇಕ್ ಶೋರ್ ದಿಸ್ ವಿಲ್ ನಾಟ್ ರಿಪೀಟ್. ನನ್ನ ಜವಾಬ್ದಾರಿ. ಪ್ಲೀಸ್ ಮೇಡಮ್, ನಮ್ಮನ್ನ ಮಾತ್ರ ಇಲ್ಲಿಂದ ಕಳಿಸ್ಬೇಡಿ. ಇದೆಲ್ಲ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ನಮ್ಮನ್ನ ತುಂಬಾ ಬೈತಾರೆ. ನಮ್ ಕನ್ಸ್ಗಳನ್ನೆಲ್ಲ ನನ್ಸ್ ಮಾಡ್ಕೋಬೇಕು ಮೇಡಮ್. ಕಷ್ಟಪಟ್ಟು ದುಡಿಬೇಕು ಅಂತ ಬಂದಿದೀವಿ. ಬೆಂಗಳೂರಲ್ಲಿ ಇದಕ್ಕಿಂತ ಒಳ್ಳೆ ಜಾಗ ಎಲ್ಲೂ ಸಿಗಲ್ಲ. ಇದನ್ನ ವಾರ್ನಿಂಗ್ ಆದ್ರೂ ಅನ್ಕೊಳ್ಳಿ, ಕಡೆ ಅವಕಾಶನಾದ್ರೂ ಅನ್ಕೊಳ್ಳಿ. ಇನ್ನು ಮುಂದೆ ಇಲ್ಲಿ ಏನಾದ್ರೂ ಈ ತರ ನಡೀತು ಅಂದ್ರೆ ನಾನ್ ಬರೋದಕ್ಕಿಂತ ಮುಂಚೆ ನೀವೆಲ್ಲರೂ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ?